ಕರ್ನಾಟಕ ವಿಧಾನಸಭೆ ಚುನಾವಣೆ ಸಮೀಪ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಯಾತ್ರೆ ಕೈಗೊಂಡು ಮತಬೇಟೆ ಮಾಡುತ್ತಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ರಾಜ್ಯದ ನಾಲ್ಕು ದಿಕ್ಕಿನಿಂದಲೂ ವಿಜಯ ಸಂಕಲ್ಪ ಯಾತ್ರೆ ನಡೆಸುತ್ತಾ ಇದೆ ಅದರಂತೆ ಚಿತ್ರದುರ್ಗದಲ್ಲೂ ನಡೆದ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಪಿ ನಡ್ಡಾ ಅಭಿವೃದ್ಧಿಯ ಕಾರ್ಡ್ ಅನ್ನು ಹಿಡಿದು ನಾವು ಮತ ಕೇಳ್ತೇವೆ ಎಂದು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ದೇಶದಲ್ಲಿದ್ದ ಪರಿವಾರವಾದ ಭ್ರಷ್ಟಾಚಾರ ರಾಜಕಾರಣಕ್ಕೆ ಕಡಿವಾಣ ಹಾಕಲಾಗಿದೆ ಭಾರತ ಆರ್ಥಿಕತೆಯಲ್ಲಿ ವಿಶ್ವದ 10ನೇ ಸ್ಥಾನದ 5ನೇ ಸ್ಥಾನಕ್ಕೇರಿದೆ ಸ್ಟೀಲ್ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಹಾಗೂ ಕಾರ್ ಉತ್ಪಾದನೆಯಲ್ಲಿ ಜಪಾನ್ ದೇಶವನ್ನ ಹಿಂದಿಕ್ಕಿದೆ ಡಿಜಿಟಲ್ ಪೇಮೆಂಟ್ ಬಗ್ಗೆ ಟೀಕೆ ಕೇಳಿ ಬಂದಿತ್ತು ಆದರೆ ವಿಶ್ವದ 40% ಡಿಜಿಟಲೀಕರಣ ಭಾರತದಲ್ಲೇ ಆಗ್ತಾ ಇದೆ ಎಂದರು उससे करना